ಆಕ್ಚುಲಿ ಹುಬ್ಬಳ್ಳಿ ಪ್ಲಾನ್ ಮಾಡಿದ್ ನಿಜ, ಆದ್ರೆ ಹುಬ್ಬಳ್ಳಿ ಜಯದೇವ ಕೊಟ್ರು, ಬೆಳಗಾವಿಗೆ ಕಿದ್ವಾಯ್ ಹಾಸ್ಪಿಟಲ್ ಕೊಟ್ರು, ಕ್ಯಾನ್ಸರ್ ಹಾಸ್ಪಿಟಲ್, ರುದ್ರೋಗ ಹಾಸ್ಪಿಟಲ್ ಏನು ಹುಬ್ಬಳ್ಳಿ ಕೊಟ್ರು. ಸರ್, ಇಲ್ಲಿ ಎಲ್ಲ ಫುಲ್ ಫ್ಲೆಜ್ಡ್ ಹಾಸ್ಪಿಟಲ್ ಇರುತ್ತೆ, ಅಂದ್ರೆ ರೇಡಿಯೋಥೆರಪಿ, ಕೀಮೋಥೆರಪಿ, ಆಪರೇಷನ್ ಥಿಯೇಟ್ರು, ಸುಸಜ್ಜಿತವಾದಂತ ಪಿಟ್ ಸ್ಕ್ಯಾನ್ ಇಂದ ಹಿಡಿದು ಎವ್ರಿಥಿಂಗ್ ಇಲ್ಲಿ ಅವೈಲೇಬಲ್ ಇರೋದು. ಕಾಂಪ್ರಹೆನ್ಸಿವ್ ಯೂನಿಟ್ ಕಿದ್ವಾಯ್ ಏನಿದೆಯೋ ಅದ್ರದ್ದೊಂದು ಸಣ್ಣದೊಂದು ಭಾಗನ ಶುರು ಮಾಡಿ ಹಂತ ಹಂತವಾಗಿ ಈ ಭಾಗ ಜನಕ್ಕೆ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತಲೂ ಒಂದು ತೀರ್ಮಾನ ತಗೊಂಡಿದ್ದೀವಿ. ಯಾವ ಯಾವ ಮಾಡೆಲ್ ಮಾಡ್ತೀರಾ ಬೆಂಗಳೂರಲ್ಲಿ ಇರುವಂತಹ ಮಾಡೆಲ್? ಕಿದ್ವಾಯ್ ಮಾಡೆಲ್ ಇದೆ, ಅದೇ ತರ. ಅದೇ ತರ ಅಂದ್ರೆ ಎಲ್ಲಾ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಅಂತೀವಿ, ಎಲ್ಲಾ ವಿಭಾಗದ ಟ್ರೀಟ್ಮೆಂಟ್ಗಳು ಇಲ್ಲಿ ಇರಬೇಕು, ಅಂದ್ರೆ ಸರ್ಜರಿ, ಆಪರೇಷನ್ನು, ಕೀಮೋಥೆರಪಿ, ರೇಡಿಯೋಥೆರಪಿ, ಪ್ಯಾಲಿಯೇಟಿವ್ ಕೇರು, ಇನ್ಕ್ಲೂಡಿಂಗ್ ಸ್ಮಾಲ್ ಎಕ್ಸ್ಟೆಂಟ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಲ್ಸೋ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಮಾಡಿದ್ವಿ. ಸರ್, ಈಗ ನೀವು ಜಾಗ ನೋಡಿದಿರಿ, ಅದು ನಿಮ್ಮ ಹಂತದಲ್ಲೇ ಓಕೆ ಆಗಿದೆ, ಇಲ್ಲ ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವ ಹೋಗ್ಬೇಕಾ, ಏನು ಯಾವ ತರ? ಯಾಕಂದ್ರೆ ನೀವು ಮುಂದಿನ ತಿಂಗಳು ನಾವು ಶಂಕುಸ್ಥಾಪನೆ ಇಲ್ಲ, ಅದು ಏನಾಗಿದೆ, ಸರ್ಕಾರಿ ಜಮೀನು ಆಗಿರೋದ್ರಿಂದ ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲೇ ಇದ್ದಾರೆ, ಅವ್ರಿಗೆ ನಾನು ಆಗಲೇ ಲೆಟರ್ ಕೊಟ್ಟಿದ್ದೀನಿ, ನಾನು ಸೊ ಹಸ್ತಾಂತರಿಸಿ ಅಂತ ಕೇಳಿದೀವಿ. ಅದೇನು ಅಂತ ತೊಂದರೆ ಆಗಬಾರ್ದು, ಯಾಕಂದ್ರೆ ಸರ್ಕಾರಿ ಜಮೀನು ಆಗಿರೋದ್ರಿಂದ ಹಸ್ತಾಂತರ ಮಾಡೋದಂತ ಏನು ದೊಡ್ಡ ಪ್ರೊಸೀಜರ್ ಅಲ್ಲ. ಏನ್ ಸಮಸ್ಯೆ ಇಲ್ಲ ಸದ್ಯಕ್ಕೆ, ನಾವು ಪ್ರಪೋಸಲ್ ಕೊಟ್ಟಿರೋದು 130 crore ಆಗೋಷ್ಟು ಬರುತ್ತೆ, ಹೆಚ್ಚು ಕಡಿಮೆ. ಲ್ಯಾಂಡ್ ಬಿಟ್ಟು ಲ್ಯಾಂಡ್ 4 acres 4 quintal ತೀರ್ಮಾನ ತಗೊಂಡಿದ್ದೀವಿ. ಇನ್ನೂ ಸ್ವಲ್ಪ ಬೇರೆ ಜಾಗದ ಕೊರತೆ ಇದೆ ಈ ಭಾಗದಲ್ಲಿ, ಸೆಂಟರ್ ಸಿಟಿಯಲ್ಲಿ ಅಷ್ಟು ಒಳ್ಳೆ ಜಾಗ ಇನ್ನೂ ಸಿಗಲ್ಲ. ಆಕ್ಚುಲಿ ಬೇಕಂದ್ರೆ ನಮ್ಗೆ ಇನ್ನೂ ದೊಡ್ಡದೇ ಬೇಕು, ಎಲ್ಲಿ ಸಿಗುತ್ತೆ ಸರ್ಕಾರಿ ಜಾಗ? ಸುಮಾರು ಡೆಡಿಕೇಶನ್ ಇರೋ ಸಾಕಾಗುತ್ತೆ, ಸಾಕಾಗುತ್ತೆ. ನಾಳೆ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಇನ್ನೊಂದು ಡಬಲ್ ಸೈಜ್ ಮಾಡ್ಲಿಕ್ಕೂ ನಮ್ಗೆ ಸಾಕಾಗುತ್ತೆ. ನಾವು ಪ್ಲಾನ್ ಮಾಡಿ ಡಿಸ್ಕಸ್ ಮಾಡಿದ್ವಿ ನಿನ್ನೆಯಿಂದ ಶಾಸಕರ ಜೊತೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮಾಡಿ, ಹೇಗೆ ಟನಲ್ ಕ್ರಿಯೇಟ್ ಮಾಡಬೇಕು, ರೇಡಿಯೇಷನ್ ವಿಂಗ್ ಎಲ್ಲಿ ಬರಬೇಕು, ಓಪಿಡಿ ಎಲ್ಲಿ ಬರಬೇಕು, ವಾರ್ಡ್ಸ್ ಎಲ್ಲಿ ಬರಬೇಕು, ಆಪರೇಷನ್ ಥಿಯೇಟರ್ ಎಲ್ಲಿ ಬರಬೇಕು ಅಂತ ಪ್ಲಾನ್ ಇದೆ. ಬಹುಶಃ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ನಾನು ಸ್ಕೆಚ್ ರೆಡಿ ಮಾಡಿ ನಾನು ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಕ್ಯಾನ್ ಗೋ, ಆ ಥರ ಏನಿಲ್ಲ, ರೇಡಿಯೇಷನ್ ಕೆಳಗಡೆ ಹೋಗ್ಬೋದು, ಬಟ್ ಅದಕ್ಕೆ ನಾವು ಸೇಫ್ಟಿ ಮೆಜರ್ಸ್ ತಗೊಬೇಕು. ಇವತ್ತಿನ ದಿನದಲ್ಲಿ ರೇಡಿಯೇಷನ್ ಅಂಡರ್ಗ್ರೌಂಡ್ ಅಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಎರಡೂ ಸೈಡ್ ಅರ್ಧ ಅರ್ಧ ಇದೆ ಅಲ್ಲ ಸರ್, ಮಧ್ಯಭಾಗದಲ್ಲಿ ರೋಡ್ ಇದೆ, ಮೇಲ್ಗಡೆಯಿಂದ ಕನೆಕ್ಟ್ ಮಾಡ್ತೀರಾ? ಅದು ಮೇಲ್ಗಡೆ ಮಾಡೋದು ಸೂಕ್ತ ಅಲ್ಲ, ಕೆಳಗಡೆ ಮಾಡೋದು ಉತ್ತಮ, ಯಾಕಂದ್ರೆ ಜನಗಳ ಓಡಾಟಕ್ಕೆ, ವೆಹಿಕಲ್ ಓಡಾಟಕ್ಕೆ ಅದು ಈಸಿ ಆಗುತ್ತೆ ಮಾಡಲಿಕ್ಕೆ. ಅದು ಮಾಡೋದು ಅಂತ ಏನು ಕಷ್ಟ ಆಗಲಾರ್ದು, ಯಾಕಂದ್ರೆ ಒಂದು ರೋಡ್ ಆಗಲಾರ್ದು.